ಆಯಾ ನೋಡಿ ಪಾಯ ಹಾಕು ಅಂತಕ್ಕಂಥ ಶುಭ ನುಡಿಯೊಂದಿಗೆ ಎಲ್ಲರಿಗೂ ನಮಸ್ಕಾರಗಳು ಈಗಾಗಲೇ ಹಿಂದಿನ ಒಂದು ವಿಡಿಯೋದಲ್ಲಿ ಕೆ ಎಸ್ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಹನ್ನೆರಡು ಸಾಮಾನ್ಯ ಅಧ್ಯಯನ ಪತ್ರಿಕೆ ಎರಡು ಈ ಒಂದು ಪತ್ರಿಕೆಯ ಬಗ್ಗೆ ನಾನು ತಿಳಿಸ್ತಾ ಇದ್ದೆ ಈಗಲೂ ಕೂಡ ಅದನ್ನು ಈಗ ಮುಂದುವರಿಸ್ತಾ ಇದ್ದೀನಿ ನೋಡಿರಿ ಮೊದಲಿಗೆ ಈ ಬಡತನದ ಅಂದಾಜನ್ನು ಮಾಡುವ ಕ್ರಮದ ಪುನರಾವಲೋಕನ ತಜ್ಞರ ಗುಂಪು ನೀಡಿದ ವರದಿಯನ್ನು ಆಧರಿಸಿದ ಕ್ರಮದ ಪ್ರಕಾರ ಎರಡ್ ಸಾವಿರದ ನಾಲ್ಕು ಐದರ ಅವಧಿಯಲ್ಲಿ ಕರ್ನಾಟಕದ ಜನಸಂಖ್ಯೆಯಲ್ಲಿ ಬಡತನದ ರೇಖೆಗಿಂತ ಕೆಳಗಿದ್ದ ಜನರ ಶೇಕಡ ಪ್ರಮಾಣವು ಈ ಕೆಳಗಿನದಕ್ಕೆ ಸಮವಾಗಿದ್ದಿತ್ತು ಯಾವ ಕ್ಷೇತ್ರದಲ್ಲಿ ಸೃಷ್ಟಿಯಾಯಿತು ಅಂತ ಹೇಳಿದ್ದಾರೆ ನೋಡ್ರಿ ಇಲ್ಲಿ ಸರಿಯಾದ ಉತ್ತರ ಗ್ರಾಮೀಣ ಕರ್ನಾಟಕದಲ್ಲಿ ಶೇಕಡ ಮೂವತ್ತೇಳು ಪಾಯಿಂಟ್ ಐದು ಐದರಷ್ಟು ನಗರ ಕರ್ನಾಟಕದಲ್ಲಿ ಶೇಕಡ ಇಪ್ಪತ್ತೈದು ಪಾಯಿಂಟ್ ಒಂಬತ್ತರಷ್ಟು ಇಡೀ ಕರ್ನಾಟಕದಲ್ಲಿ ಶೇಕಡ ಮೂವತ್ತ್ಮೂರು ಪಾಯಿಂಟ್ ನಾಲ್ಕು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಕರ್ನಾಟಕ ರಾಜ್ಯದಲ್ಲಿನ ವಿಕೇಂದ್ರೀಕರಣ ಯೋಜನೆಯು ಈ ಕೆಳಕಂಡವುಗಳನ್ನು ಒಳಗೊಂಡಿದೆ ಇಲ್ಲಿ ಸರಿಯಾದ ಉತ್ತರ ಐದು ಸಾವಿರದ ಆರುನೂರ ಇಪ್ಪತ್ತೇಳು ಗ್ರಾಮ ಪಂಚಾಯತ್ಗಳು ಒಂದು ಎಪ್ಪತ್ತಾರು ತಾಲೂಕ್ ಪಂಚಾಯತ್ಗಳು ಮತ್ತು ಮೂವತ್ತು ಜಿಲ್ಲಾ ಪಂಚಾಯತ್ಗಳು ಸರಿಯಾದ ಉತ್ತರ ಇನ್ನು ತೀವ್ರ ವಿದ್ಯುತ್ ಕೊರತೆಯ ಕಾರಣದಿಂದ ರಾಜ್ಯದ ಜಾಲಕ್ಕೆ ಎಲ್ಲ ವಿದ್ಯುತ್ ಉತ್ಪಾದಕರು ವಿದ್ಯುತ್ತನ್ನು ಸರಬರಾಜು ಮಾಡಬೇಕೆಂದು ನಿರ್ದೇಶಿಸುವುದಕ್ಕೆ ರಾಜ್ಯ ಸರ್ಕಾರವು ವಿದ್ಯುಚ್ಛಕ್ತಿ ಕಾಯ್ದೆ ಎರಡು ಸಾವಿರದ ಮೂರರಲ್ಲಿರುವ ಕೆಳಕಂಠ ಪರಿಚ್ಛೇದದ ನೆರವು ಪಡೆದುಕೊಂಡಿತು ಪರಿಚ್ಛೇದ ಎರಡು ಸರಿಯಾದ ಉತ್ತರ ಇನ್ನು ಕರ್ನಾಟಕದ ಬೇಲೂರು ಘೋಷಣೆಯು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದಾರೆ ನೋಡ್ರಿ ಇಲ್ಲಿ ಪಿ ಆರ್ ಐಗಳ ಪ್ರವರ್ಧನೆಗೆ ಸಂಬಂಧಿಸಿದಂತೆ ಧಾರವಾಡ ಜಿಲ್ಲೆಯ ಬೇಲೂರು ಗ್ರಾಮ ಪಂಚಾಯತ್ನ ಸಮಾವೇಶವೊಂದರಲ್ಲಿ ಸರ್ಕಾರವು ಮಾಡಿದ ಘೋಷಣೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಭಾರತದ ಕೈಗಾರಿಕಾ ಅಭಿವೃದ್ಧಿಯಲ್ಲಿ ಕರ್ನಾಟಕಕ್ಕೆ ಯಾವ ರ್ಯಾಂಕನ್ನು ನೀಡಲಾಗಿದೆ ಐದನೇ ರ್ಯಾಂಕನ್ನು ಸರಿಯಾದ ಉತ್ತರ ಇನ್ನು ಕೆ ಎಚ್ ಡಿ ಆರ್ ಎರಡು ಸಾವಿರದ ಐದರ ಪ್ರಕಾರ ಅತ್ಯಂತ ಕಡಿಮೆ ಮಾನವ ಅಭಿವೃದ್ಧಿ ಸೂಚಿ ಇರುವ ಜಿಲ್ಲೆಗಳು ಗುಲ್ಬರ್ಗಾ ಮತ್ತು ರಾಯಚೂರು ಸರಿಯಾದ ಉತ್ತರ ಇನ್ನು ಮಳೆ ಆಧಾರಿತ ಕೃಷಿಯಲ್ಲಿ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುವ ಮೂಲಕ ವನಭೂಮಿ ಬೇಸಾಯವನ್ನು ಮಾಡುತ್ತಿರುವ ರೈತರ ಜೀವನೋಪಾಯವನ್ನು ಸುಧಾರಿಸುವುದಕ್ಕಾಗಿ ಕರ್ನಾಟಕ ಸರ್ಕಾರವು ರೂಪಿಸಿರುವ ಕಾರ್ಯಕ್ರಮದ ಹೆಸರು ಭೂಚೇತನ ಇದು ಸರಿಯಾದ ಉತ್ತರ ಇನ್ನು ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಪರಿವೇಷ್ಟಕ ಗಾಳಿಯ ಗುಣಮಟ್ಟ ಮೇಲುಸ್ತುವಾರಿ ಕಾರ್ಯಕ್ರಮದ ಅನ್ವಯ ಬೆಂಗಳೂರು ನಗರದಲ್ಲಿ ಈ ಕೆಳಕಂಡ ಅಂಶದ ಉಸ್ತುವಾರಿ ಮಾಡಲಾಗುವುದಿಲ್ಲ ಆಕ್ಸೈಡ್ಗಳು ಮತ್ತು ಸಾರಜನಕ ಕರ್ನಾಟಕ ಸರ್ಕಾರದ ಪ್ರಸ್ತುತ ಕೈಗಾರಿಕಾ ನೀತಿಯು ಕೆಳಕಂಡ ಕಾಲಾವಧಿಯನ್ನು ಒಳಗೊಂಡಿದೆ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿನಾಲ್ಕು ಕರ್ನಾಟಕದ ಉದ್ಯೋಗ ಮಿತ್ರ ಸಂಸ್ಥೆ ಈ ಕೆಳಕಂಡಂತೆ ನಿರ್ವಹಿಸಿರುವ ಏಕ ಗವಾಕ್ಷಿ ಸಂಸ್ಥೆ ರಾಜ್ಯದಲ್ಲಿ ರು ಐವತ್ತು ಕೋಟಿ ವರೆಗಿನ ಹೂಡಿಕೆ ಪರಿಯೋಜನೆಗಳಿಗೆ ಮಂಜೂರಾತಿ ನೀಡುವುದು ಸರಿಯಾದ ಉತ್ತರ ಪ್ರವಾಸೋದ್ಯಮ ಇಲಾಖೆಯ ಹೊಸ ಪ್ರಯತ್ನಗಳ ಅಡಿಯಲ್ಲಿ ಬೆಂಗಳೂರಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಪ್ರವಾಸೋದ್ಯಮಗಳನ್ನು ಪ್ರವರ್ಧಿಸುವ ಗುರಿ ಇಟ್ಟುಕೊಳ್ಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆರೋಗ್ಯ ಪ್ರವಾಸೋದ್ಯಮ ಮುಂದಿನ ಪ್ರಶ್ನೆ ಸರ್ವ ಶಿಕ್ಷಾ ಅಭಿಯಾನದ ಕೆಳಗೆ ಪಂಚ ಸೌಲಭ್ಯ ಎನ್ನುವುದು ಈ ಕೆಳಕಂಡವುಗಳನ್ನು ಒದಗಿಸುವುದಕ್ಕೆ ಸಂಬಂಧಿಸಿದೆ ಕುಡಿಯುವ ನೀರು ಶೌಚಾಲಯಗಳು ಆಟದ ಮೈದಾನಗಳು ಕಾಂಪೌಂಡ್ ಗೋಡೆ ಮತ್ತು ಶಾಲಾ ಕಟ್ಟಡ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಸುವರ್ಣ ಆರೋಗ್ಯ ಚೈತನ್ಯ ಕಾರ್ಯಕ್ರಮದ ಅಡಿಯಲ್ಲಿ ಈ ಕೆಳಕಂಡ ಶಾಲೆಗಳ ಒಂದರಿಂದ ಹತ್ತನೇ ತರಗತಿವರೆಗಿನ ಎಲ್ಲ ವಿದ್ಯಾರ್ಥಿಗಳಿಗೂ ವೈದ್ಯಕೀಯ ಪರೀಕ್ಷೆ ಮಾಡಲಾಗುತ್ತದೆ ಇಲ್ಲಿ ಸರಿಯಾದ ಉತ್ತರ ಸರ್ಕಾರಿ ಅನುದಾನಿತ ಹಾಗೂ ಅನುದಾನ ರಹಿತ ಶಾಲೆಗಳು ತಾಯ್ತನ ಹಾಗೂ ಶಿಶುಗಳ ಮರಣ ಪ್ರಮಾಣವನ್ನು ತಗ್ಗಿಸುವುದು ಮತ್ತು ಬಡತನದ ರೇಖೆಗಳಿಗಿಂತ ಕೆಳಗಿರುವವರಿಗೆ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕುಟುಂಬಗಳವರೆಗಿನ ಆಸ್ಪತ್ರೆಯಂತಹ ಸಂಸ್ಥೆಗಳನ್ನು ಹೆರಿಗೆಯಾಗುವುದನ್ನು ಹೆಚ್ಚಿಸುವುದು ಈ ಕೆಳಕಂಡದರ ಮುಖ್ಯ ಧ್ಯೇಯಗಳಾಗಿವೆ ಜನನಿ ಸುರಕ್ಷಾ ಯೋಜನೆ ಸರಿಯಾದ ಉತ್ತರ ಎರಡು ಸಾವಿರದ ಎಂಟರ ಏಪ್ರಿಲ್ ಒಂದರಿಂದ ಕರ್ನಾಟಕದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನು ಈ ಕೆಳಕಂಡವುಗಳಿಗೆ ವಿಸ್ತರಿಸಲಾಗಿದೆ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಕರ್ನಾಟಕದ ಕೃಷಿ ಮಾರುಕಟ್ಟೆ ವ್ಯವಸ್ಥೆಗೆ ಎ ಪಿ ಎಂ ಸಿ ಕಾಯ್ದೆ ಸುಧಾರಣೆ ಯಾವ ಹಂತಗಳು ಪ್ರಸ್ತುತವಾಗಿವೆ ನೇರ ಮಾರುಕಟ್ಟೆ ಗುತ್ತಿಗೆ ವ್ಯವಸಾಯ ಮತ್ತು ಖಾಸಗಿ ಹಾಗೂ ಸಹಕಾರಿ ಕ್ಷೇತ್ರದಲ್ಲಿನ ಮಾರುಕಟ್ಟೆಗಳಿಗೆ ಈಗಾಗಲೇ ಸುಧಾರಣೆಗಳನ್ನು ಮಾಡಲಾಗಿದೆ ಇದು ಸರಿಯಾದ ಉತ್ತರ ವಿತ್ತೀಯ ಪರಿಸ್ಥಿತಿಯ ನೋಟವನ್ನು ಒದಗಿಸುವುದು ಮತ್ತು ಐದು ವರ್ಷಗಳ ಕಾಲಾವಧಿಯ ವಿತ್ತೀಯ ಗುರಿಗಳಿಗೆ ಪ್ರತಿಯಾಗಿ ವಾಸ್ತವ ನಿರ್ವಹಣೆಯನ್ನು ಅಳೆಯುವುದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕದಲ್ಲಿ ಈಗಿರುವ ನಿರಂತರ ಯೋಜನೆಯನ್ನು ಹೀಗೆ ಕರೆಯಲಾಗಿದೆ ಮಧ್ಯಮಾವಧಿ ವಿತ್ತೀಯ ಯೋಜನೆ ಇದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಎರಡು ಸಾವಿರದ ಹನ್ನೊಂದರ ಏಪ್ರಿಲ್ ಒಂದರಲ್ಲಿರುವಂತೆ ಕರ್ನಾಟಕ ಸರ್ಕಾರದ ಮಧ್ಯಮಾವಧಿಯ ವಿತ್ತ ಯೋಜನೆಯನ್ನು ಹಣಕಾಸು ಇಲಾಖೆ ಎರಡು ಸಾವಿರದ ಹನ್ನೊಂದು ಹದಿನೈದರ ಕಾಲಾವಧಿಗೆ ರೂಪಿಸಿತು ಸರಿಯಾದ ಉತ್ತರ ಕರ್ನಾಟಕದ ಸುವರ್ಣ ಗ್ರಾಮೋದಯ ಯೋಜನೆಯ ಒಂದು ಧ್ಯೇಯವೆಂದರೆ ನಿರುದ್ಯೋಗಿಗಳಿಗೆ ಕೃಷಿಯೇತರ ಪ್ರದೇಶದಲ್ಲಿ ಕೆಲಸಗಳನ್ನು ಕಲ್ಪಿಸುವುದು ಇದು ಸರಿಯಾದ ಉತ್ತರ ಎರಡು ಸಾವಿರದ ಹನ್ನೊಂದರ ಭಾರತದ ಜನಗಣತಿಯ ಪ್ರಕಾರ ಕರ್ನಾಟಕದ ತಾತ್ಕಾಲಿಕ ಜನಸಂಖ್ಯಾ ಮೊತ್ತ ಈ ಕೆಳಕಣ್ಣಂತಿದೆ ಅರವತ್ತೊಂದು ಪಾಯಿಂಟ್ ಹದಿಮೂರು ಮಿಲಿಯನ್ ವ್ಯಕ್ತಿಗಳು ಶೇಕಡಾ ನಲವತ್ತೊಂಬತ್ತು ಪಾಯಿಂಟ್ ಹತ್ತೊಂಬತ್ತು ಮಹಿಳೆಯರೊಂದಿಗೆ ಇದು ಸರಿಯಾದ ಉತ್ತರ ಇನ್ನು ಹಿಂದುಳಿದ ಪ್ರದೇಶದ ಅನುದಾನ ನಿಧಿ ಎನ್ನುವುದು ಭಾರತದಲ್ಲಿನ ಹಿಂದುಳಿದ ಜಿಲ್ಲೆಗಳ ಅಭಿವೃದ್ಧಿಗಾಗಿ ಇರುವ ಕಾರ್ಯಕ್ರಮ ಕರ್ನಾಟಕವು ಈ ಕಾರ್ಯಕ್ರಮವು ಕೆಳಕಂಡ ಜಿಲ್ಲೆಗಳನ್ನ ಒಳಗೊಳ್ಳುತ್ತದೆ ಅಂತ ಹೇಳಿದ್ದಾರೆ ನೋಡ್ರಿ ಇಲ್ಲಿ ಎ ಬಿ ಮತ್ತು ಡಿ ಸರಿಯಾದ ಉತ್ತರ ಬೀದರ್ ಮತ್ತು ಗುಲ್ಬರ್ಗ ರಾಯಚೂರು ಮತ್ತು ಚಿತ್ರದುರ್ಗ ಹಾಗೆ ದಾವಣಗೆರೆ ಮುಂದಿನ ಪ್ರಶ್ನೆ ಜೆ ಜೆಡಬಲ್ ಎನ್ ಆರ್ ಎಂನ ಒಂದು ಅಂಗವಾಗಿರುವ ನಗರ ಪ್ರದೇಶದ ಬಡವರಿಗೆ ಮೂಲ ಸೇವೆಗಳು ಎಂಬುದರಲ್ಲಿ ಯಾವ ನಗರಗಳನ್ನು ಒಳಪಡಿಸಲಾಗಿದೆ ಮೈಸೂರನ್ನ ಸರಿಯಾದ ಉತ್ತರ ಇನ್ನ ಗಂಗಾ ಕಲ್ಯಾಣ ಯೋಜನೆಯನ್ನ ಈ ಕೆಳಗಿನವುಗಳಲ್ಲಿ ಯಾವುದು ಅನುಷ್ಠಾನಗೊಳಿಸುತ್ತದೆ ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇಲ್ಲಿ ಸರಿಯಾದ ಉತ್ತರ ಮುಂದಿನ ಒಂದು ಪ್ರಶ್ನೆ ಸಮಗ್ರ ನೈರ್ಮಲ್ಯ ಆಂದೋಲನ ಎನ್ನುವುದು ಗ್ರಾಮೀಣ ಶುಚಿತ್ವ ಗ್ರಾಮಗಳ ಸ್ವಚ್ಛ ವಾತಾವರಣವನ್ನು ಪ್ರಬರ್ಧಿಸುವ ಕಾರ್ಯಕ್ರಮ ಈ ಈ ಕಾರ್ಯಕ್ರಮ ಕುರಿತಂತೆ ಕೆಳಕಂಡ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಹೇಳಿದ್ದಾರೆ ನೋಡ್ರಿ ಎ ಬಿ ಮತ್ತು ಸಿ ಸರಿಯಾದ ಉತ್ತರ ಇದು ಸಮುದಾಯದಿಂದ ನಡೆಯುವಂಥದ್ದು ಇದು ಆಗ್ರಹದಿಂದ ನಡೆಯುವಂಥದ್ದು ಹಾಗೆಯೇ ಆ ಶೇಕಡ ನೂರರಷ್ಟು ವೆಚ್ಚವು ಸಬ್ಸಿಡಿಯಾಗಿದೆ ಮೇಲಿನ ಯಾವ ವಿವರಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ ನೋಡ್ರಿ ಇಲ್ಲಿ ಎ ಬಿ ಮತ್ತು ಸಿ ಸಿ ನೋಡ್ರಿ ಇದು ಆಗ್ರಹದಿಂದ ನಡೆಯುವಂಥದ್ದು ಹಾಗೆ ಇದು ಸಮುದಾಯದಿಂದ ನಡೆಯುವಂಥದ್ದು ಅದೇ ರೀತಿ ಇದು ಜನಕೇಂದ್ರಿತ ಇದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಭೂಮಿಯಲ್ಲಿ ನಿಂತು ನೋಡುವವರಿಗೆ ಭೂ ಸ್ಥಾಪಿತ ಕಕ್ಷೆಯಲ್ಲಿರುವ ಒಂದು ಉಪಗ್ರಹ ಆಕಾಶದಲ್ಲಿ ಒಂದೇ ಕಡೆ ಸ್ಥಿರವಾಗಿರುವಂತೆ ಆದರೆ ಪರಿಪೂರ್ಣ ಸ್ಥಿರ ಭೂ ಸ್ಥಾಪಿತ ಕಕ್ಷೆಯ ಒಂದು ಆದರ್ಶ ಮಾತ್ರ ಅದನ್ನು ಅಂದಾಜು ಮಾಡಬಹುದಷ್ಟೇ ವಾಸ್ತವವಾಗಿ ಉಪಗ್ರಹವು ಈ ಕಕ್ಷೆಯಿಂದ ಕೆಳಕಂಡಂತಹ ಪಥ ಪಥವೈಕಲ್ಯಗಳಿಂದ ಗೊಳ್ಳುತ್ತಲೇ ಇರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಎ ಬಿ ಸಿ ಮತ್ತು ಡಿ ನೋಡ್ರಿ ಎ ಸೌರಗಾಳಿ ಬಿ ವಿಕಿರಣ ಒತ್ತಡ ಸಿ ಭೂಮಿಯ ಗುರುತ್ವಾಕರ್ಷಣ ಕ್ಷೇತ್ರದಲ್ಲಿನ ವ್ಯತ್ಯಯಗಳು ಚಂದ್ರ ಮತ್ತು ಸೂರ್ಯರ ಗುರುತ್ವಾಕರ್ಷಣ ಪರಿಣಾಮ ಮೇಲಿನ ಎಲ್ಲ ವಿವರಗಳು ಕೂಡ ಸರಿಯಾಗಿವೆ ಇದು ಸರಿಯಾದ ಉತ್ತರ ಅಂತ ಹೇಳ್ತಾ ವಿಡಿಯೋ ಎಲ್ಲರೂ ಕೂಡ ಇಷ್ಟ ಆಗಿದೆ ಅಂತೇಳಿ ಭಾವಿಸಿದ್ದೇನೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಏನಾದರೂ ತಪ್ಪು ತಿದ್ದುಪಡಿಗಳಿದ್ರೂ ಕೂಡ ನೀವು ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು